భీమ సంకల్పం ఈ ఒక పవిత్రవాదంత సమారంభద ఉద్ఘాటన మాడతకంత ముఖ్యమంత్రిగలంత సిద్ధరామయ్య సాహెబే ఈ సమారంభద అధ్యక్షతను వహించకంత श्री मरस्वामी मित्र महदेवन सागर अर्जुन कोल्लूर इन बहुत जन वेदी एलूल क्षम ऐतिहासिक चिख चुख समावेश चिक्क चुक्क समावेश विद्यार्थी नायक नोड़ता होराट रस्ते जन मध्य जनोस्कर होराट नावे सीट गोस्कर पड़दाड़ता कुर्सी सीट गोस्कर डीएसएस न पदाधिकारी नायक यारू सीट गोस्कर पड़दाड़े समाज बदलाव के मानवीय बदलाव के होराटव सो अदे नमगू निगू इंत व्यत कारण सीर बाबा साहेब अंबेडकर नमगे दीक्षे को दीक्षे उल्सको अंतल होराटी नानु कांग्रेस पक्ष अध्यक्षन अधिकार तेक दिन नानु एरडु प्रतिज्ञेयन्न स्वीकार नम रहमान खान कर्सी नम पक्ष हिरीय मुखंड मल्लिकार्जुन खर्गे साहेब वेदिकेयल्लि सिद्धरामय्य साहेब वेदिकेयल्लि नम संविधान इवत्तु एनु ई पीठिकेयन्न नीवु ओदिसिद्रि आ पीठिकेयन्न कोविड इत्तु दोड्ड सभे नडेसक्कागलिल्ल ಎಲ್ಲಾ ಕಡೆ ವಸ್ತಗೆ ಆನ್ಲೈನ್ ಆಫ್ಲೈನ್ ಅಲ್ಲಿ ಎರಡು ಕಡೆನೂ ಕೂಡ ಎರಡು ಟಿವಿಗಳನ್ನು ಹಾಕಿಬಿಟ್ಟು ಆ ಪ್ರತಿಜ್ಞಾ ಸ್ವೀಕಾರ ಸಂದರ್ಭದಲ್ಲಿ ನಮ್ಮ ಭಗವದ್ಗೀತೆ ನಾನು ಯಾವಾಗ ಒಂದು ಸಂದರ್ಭದಲ್ಲಿ ಭಾಷಣ ಮಾಡಿದೆ ಅದನ್ನ ನೀವೆಲ್ಲ ಬಹಳ ವೈರಲ್ ಮಾಡಿದ್ರಿ ಏನು ಅದನ್ನ ವೈರಲ್ ಮಾಡಿದ್ರಿ ಅಂದ್ರೆ ದಶರಥ ರಾಮ ರಾಜನ ವಿಗ್ರಹ ಎಲ್ಲೂ ಕೂಡ ಇಲ್ಲ ಆದರೆ ರಾಮನ ಬಂಟ ಆಂಜನೇಯನ ವಿಗ್ರಹ ಎಲ್ಲಾ ಕಡೆ ಕೂಡ ಇದೆ ಎಲ್ಲೋದು ಕೂಡ ಇದೆ ಯಾಕೆಂದ್ರೆ ಆಂಜನೇಯ ಒಬ್ಬ ಸಮಾಜದ ಸೇವಕ ಅಂತ ಹೇಳಿ ಅವನ ನೀತಿ ಅವನ ಸಂವಿಧಾನ ಅವನ ತ್ಯಾಗಕ್ಕೆ ನಾವು ವಿಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ ಅದಾದ ಮೇಲೆ ದೇವರು ಆದ ಮೇಲೆ ದೇವರ ಸ್ವರೂಪ ಅಂತ ಹೇಳಿದ ಮೇಲೆ ಮತ್ತೆ ಈ ದೇಶದ ಉದ್ದಗಳು ಕೂಡ ಯಾವದಾರ ಒಂದು ವಿಗ್ರಹ ಅತಿ ಹೆಚ್ಚು ಈ ದೇಶದಲ್ಲಿದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ನಾವು ನೋಡ್ತಾ ಇದ್ದೇವೆ ದೇವಸ್ಥಾನಕ್ಕೆ ಎಂದು ಹೋಗ್ತೇವೆ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ದುಃಖ ನಮ್ಮ ದುಮಾನ ನಮಗೆ ಶಾಂತಿ ಮನೆಯಲ್ಲಿ ಮಕ್ಕಳು ಒಳ್ಳೆದಾಗಲಿ ನನಗೊಳ್ಳೆದಾಗಲಿ ನೆಮ್ಮದಿ ಸಿಗಲಿ ಅಂತ ಹೇಳಿ ನಾವು ದೇವರಲ್ಲಿ ನಾವು ಕಾಣಲಿಕ್ಕೆ ಹೋಗ್ತೇವೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹನ ಯಾಕೆ ನಾವು ಸ್ಥಾಪನೆ ಮಾಡಿದ್ದೇವೆ ಪುತ್ಥಳಿಯನ್ನ ಯಾಕೆ ಸ್ಥಾಪನೆ ಮಾಡಿದ್ದೇವೆ ನಾವು ಆ ದೇವರಲ್ಲಿ ನಾವೇನ್ ಕೇಳ್ತೀವಿ ಆ ದೇವರಲ್ಲಿ ಕೇಳದನ್ನ ಸಂವಿಧಾನದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಗೆ ಕೊಟ್ಟಿದ್ದಾರೆ ಇದನ್ನ ಉಳಿಸ್ಕೊಂಡು ಹೋಗಬೇಕು ಅವರು ಕೊಟ್ಟಂತ ಶಕ್ತಿನ ನಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ದೇವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನುಡಿದಲ್ಲಿ ನಮ್ಮ ಕೊಟ್ಟಂತ ಶಕ್ತಿನ ಈ ಪೀಠಕ್ಕೆಯಿಂದ ಇವತ್ತು ನಮಗೆ ನಾವು ಅವರ ದೇವರು ಅಂತ ಹೇಳಿ ನಾವು ನಂಬಿಕೊಂಡು ಇವತ್ತು ನಾವೆಲ್ಲ ಸಂಘಟನೆ ನಾವು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅಂದ್ರೆ ಹೋರಾಟದ ಬೆಂಕಿ ಅಂಬೇಡ್ಕರ್ ಅಂದ್ರೆ ಜ್ಞಾನ
ಅಂಬೇಡ್ಕರ್ ಅಂದ್ರೆ ಆತ್ಮವಿಶ್ವಾಸ. ಇವತ್ತು ಅಂಬೇಡ್ಕರ್ ಅಂದ್ರೆ ಸಮಾನತೆ, ಅಂಬೇಡ್ಕರ್ ಅಂದ್ರೆ ಸಾಮಾಜಿಕ ನ್ಯಾಯ. ಇದು ಬಿಟ್ಟರೆ ಏನಾದ್ರು ಇದೆಯಾ? ಇನ್ನೇನು ಇಲ್ಲ. ಅದರಿಂದ ಇದ್ರ ಜೊತೆಗೆ ಅಂಬೇಡ್ಕರ್ ಅಂದ್ರೆ ಒಂದು ಧೈರ್ಯ. ಅವರೇನೇ ಅಸ್ತಿ ಅಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ಒಂದು ಸಮಾನತೆ, ಒಂದು ಮಾನವೀಯತೆ. ಇದರ ಮೇಲೆ ನಾವು ಈ ಸಂದರ್ಭದಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರ ಕೂತಂತ ಸ್ಥಾನದಲ್ಲಿ, ಜವಾಹರಲಾಲ್ ನೆಹರು ಕೂತಂತ ಸ್ಥಾನದಲ್ಲಿ, ಬಾಬು ಜಗಜೀವನ್ ರಾಮ್ ಅವರು ಕೂತಂತ ಸ್ಥಾನದಲ್ಲಿ, ಇಂದಿರಾ ಗಾಂಧಿಯವರು ಕೂತಂತ ಸ್ಥಾನದಲ್ಲಿ, ರಾಹುಲ್ ಗಾಂಧಿಯವರು ಕೂತಂತ ಸ್ಥಾನದಲ್ಲಿ, ರಾಜೀವ್ ಗಾಂಧಿಯವರು ಕೂತಂತ ಕಾಲದಲ್ಲಿ, ಸೋನಿಯಾ ಗಾಂಧಿಯವರು ಕೂತಂತ ಸ್ಥಾನದಲ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ಅಲ್ಲೋಗಿ ಕೂತಿದ್ದಾರೆ. ಅವರಿಗೆ ನೀವು ಗೌರವನ ಕೊಟ್ಟಿದ್ದೀರಿ. ಅವರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ನಡೆದ ಮೇಲೆ ಈ ದೇಶದ ಉದ್ದಗಲಕ್ಕೂ ಕೂಡ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟು ಈ ದೇಶದಲ್ಲೇ ಒಂದು ಬದಲಾವಣೆಯನ್ನ, ಕ್ರಾಂತಿಗೆ ಒಂದು ಫೌಂಡೇಶನ್ ಅನ್ನ ಹಾಕಿದ್ದೀರಿ. ರಾಜಕಾರಣದಲ್ಲಿ 49 is 0, 51 is 100 ಆ 2% ನೀವು ಆಗಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಎಷ್ಟೇ ಶ್ರಮ ಪಟ್ಟಿರ್ಬೋದು, ಹಗಲು ರಾತ್ರಿ ಹೋರಾಟ ಮಾಡಿರ್ಬೋದು, ಈ ಭ್ರಷ್ಟ ಸರ್ಕಾರವನ್ನ ಪಡೆದು ಓಡಿಸಿರ್ಬೋದು, ನಾವು ಏನೇ ಮಾಡಿರ್ಬೋದು, ಅಲ್ಟಿಮೇಟ್ಲಿ ತಾವು ಫೈನಲ್ ಗೋಲ್ ಅನ್ನ ನೀವೆಲ್ಲ ಸೇರಿ ಹೊಡೆದಿದ್ದೀರಿ. ಫೈನಲ್ ಗೋಲ್ಗೆ ನೆಕ್ಸ್ಟ್ ಗೋಲು 2026 ಇನ್ನೊಂದು ಗೋಲ್ ನೀವು ಹೊಡಿಬೇಕು. ಸಜ್ಜಾಗಿ ಸಜ್ಜಾಗಿ ನಾವು ಏನು ನಿಮ್ಮ ಆಸೆ ಇದೆ, ಆಕಾಂಕ್ಷೆ ಇದೆ, ಸಾಮಾನ್ಯತೆ ಇದೆ, ಕಾನೂನು ಬದ್ಧತೆ ಇದೆ, ಆ ಬದ್ಧತೆಯಲ್ಲಿ ನಿಮ್ಮ ಬೇಡಿಕೆಯನ್ನು ಕೂಡ ನಾವು ಗಮನಿಸ್ತೇವೆ. ನಮಗೆ ಇವತ್ತು ಏನು, ನಾವು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ, ನಾವು ಒಂದ್ ಜಾತಿ ಒಂದ್ ಧರ್ಮ ಅಲ್ಲ, ಮಾನವೀಯತೆ ಮೇಲೆ ಇವತ್ತು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಕೂಡ ಒಟ್ಟಿಗೆ ತೆಗೆದುಕೊಂಡಿರಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ನೊಂದಂತವರಿಗೆ ನಾವು ಧೈರ್ಯವನ್ನು ತುಂಬಬೇಕು. ಅದಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಆಶೀರ್ವಾದಕ್ಕೆ ನಮಗೆ ಶಕ್ತಿ ಬಂದಿದೆ. ನಾವು ಕೂಡ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ನಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.